ನನಿತಾನಿ ನನಿ ತಂದಾನೇ ನನಿತಾನ. ಇತ್ತೋಗೋ ಮತ್ತೆ ಹೇಳು. ಸಾಕು. ಯಾಕೆ, ಏನಯ್ಯ ಇಷ್ಟೇ ರಾಸಾಯನಿಕ ಗೊಬ್ಬರ ಸಾಕ? ಬೇಸಾಯ ಬಿಡ್ತಿದ್ದೀಯಾ? ಬೇಸಾಯ ಅಲ್ಲ, ದಡ್ಡತನಾನ. ಮಣ್ಣಿನ ಪರೀಕ್ಷಣೆ ಮಾಡಿಸ್ದೆ. ಇನ್ನಂತೂ ಅಣ್ಣ ಅವ್ರೆ, ಎಷ್ಟು ಬೇಕೋ ಅಷ್ಟೇ ಗೊಬ್ಬರ ಹೊಲಕ್ಕೆ ಹಾಕ್ತೀನಿ. ಹಾ ರೈತ ಬಾಂಧವರೇ, ಇಂದೇ ನಿಮ್ಮ ಜಿಲ್ಲೆಯ ಸಮೀಪದ ಮಣ್ಣು ಪರೀಕ್ಷಾ ಪ್ರಯೋಗಶಾಲೆಯಲ್ಲಿ ಮಣ್ಣಿನ ಪರೀಕ್ಷಣೆಯನ್ನು ಖಂಡಿತ ಮಾಡಿಸಿ ಮತ್ತು ಮಣ್ಣಿನಲ್ಲಿನ ಪೋಷಕಾಂಶ, ಆರ್ದ್ರತೆ ಮತ್ತು ಗಿಡದ ಬೆಳವಣಿಗೆ ಅನುಸಾರ ಎಷ್ಟು ಬೇಕೋ ಅಷ್ಟೇ ಪೋಷಕಾಂಶ ಹಾಕಿ. ಇದಲ್ಲದೆ ಮಣ್ಣಿನಲ್ಲಿ ಗಂಧಕ, ಸತುವು, ಬೋರಾನ್ ನಂತಹ ಸೂಕ್ಷ್ಮ ಪೋಷಕಾಂಶಗಳನ್ನು ಪರೀಕ್ಷಿಸಲು ಮರೆಯದಿರಿ. ರಾಸಾಯನಿಕ ಮತ್ತು ಜೈವಿಕ ಗೊಬ್ಬರದ ಸರಿಯಾದ ಬಳಕೆಯಿಂದ ಭೂಮಿಯ ಫಲವತ್ತತೆ ಕಾಪಾಡಿ ಉತ್ಪಾದನೆ ಹೆಚ್ಚಿಸಿ ಖರ್ಚು ಕಡಿಮೆ ಮಾಡಿ ಮತ್ತು ಅಮೂಲ್ಯವಾದ ವಿದೇಶಿ ವಿನಿಮಯವನ್ನು ಉಳಿಸಲು ಸಹಯೋಗ ನೀಡಿ. ಜೊತೆಗೆ ನಿಧಾನವಾಗಿ ನೈಟ್ರೋಜನ್ ಅನ್ನು ಒದಗಿಸುವ ಗೊಬ್ಬರಗಳು ಅಂದರೆ ಬೇವು ಲೇಪಿಸಿದ ಯೂರಿಯಾಗೆ ಆದ್ಯತೆ ಕೊಡಿ ಮತ್ತು ಯೂರಿಯಾವನ್ನು ಎಲೆಗಳ ಮೇಲೆ ಸಿಂಪಡಿಸಿ. ಅರೆ ವಾ, ನೀನಂತ ನಿಜವಾಗ್ಲೂ ಜಾಣ ಆಗಿಬಿಟ್ಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪದ ಕೃಷಿ ಅಧಿಕಾರಿ ಅಥವಾ ರೈತರ ಕಾಲ್ ಸೆಂಟರ್. ರೈತ ಬಾಂಧವರೇ ನಮಸ್ಕಾರ, ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ವಾರ್ತೆ, ನಂತರ ತೋಟಗಾರಿಕಾ ಬೆಳೆಗಳಲ್ಲಿ ಶಂಖ ಹುಳುವಿನ ನಿರ್ವಹಣೆ ಬಗ್ಗೆ ಹಾಗೂ ಚೆಂಡು ಹೂವಿನ ಕೃಷಿಯಲ್ಲಿ ರೈತನ ಅನುಭವದ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕರ್ನಾಟಕ ಸರ್ಕಾರದ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಪಶು ಮೇಳವನ್ನು ಉದ್ಘಾಟಿಸಲಾಯಿತು. ಹಾಲು ಕರ್ದಂಗೆ ಸಾವಿಲ್ಲ, ಕುರಿ ಕಾಯಂಗೆ ಸಾವಿಲ್ಲ, ಕೋಳಿ ಕಾಯನಿಗೆ ಸಾವಿಲ್ಲ, ಅಂಜಲ್ ಕಟ್ಟನಿಗೆ ಸಾವಿಲ್ಲ, ಮೇಕೆ ಕಟ್ಟನಿಗೆ ಸಾವಿಲ್ಲ ಅಂತ ಹೇಳಿ ಸಿಲ್ಕ್ ಅಂಡ್ ಮಿಲ್ಕ್ ಅಂತ ಹೇಳಿದ್ರೆ, ಸಿಲ್ಕ್ ಅಂದ್ರೆ ತಿಂಗಳಿಗೆ ಸಂಬಳ, ಮಿಲ್ಕ್ ಅಂದ್ರೆ ವಾರಕ್ಕೆ ಸಂಬಳ, ಕುರಿ ಮೇಕೆ ಅಂದ್ರೆ ಎಟಿಎಂ ಇದ್ದಂಗೆ ಬೇಕು ಅಂದ್ರೆ ಆಗ್ಲೇ ಕರ್ಕೊಂಡು ಸಂತೆ ಪಡಿಬಹುದು, ಆಗ್ಲೇ ದುಡ್ಡು ತಗೋಬಹುದು. ಇದೊಂದೇ ಒಂದರಲ್ಲಿ ಮಾತ್ರ ರೈತರಿಗೆ ಒಂದು ಆರ್ಥಿಕವಾಗಿ ಇರ್ತಕ್ಕಂತ ಒಂದು ಕಸುಬು ಅಂದ್ರೆ ಇವತ್ತು ಹೈನುಗಾರಿಕೆ. ಹಾವೇರಿ ಜಿಲ್ಲೆಯ ಬಸಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಬಸವರಾಜ್ ಲಿಂಗಪ್ಪ ಕಂಬ್ಳಿ ಅವರು ತಮ್ಮ 5.5 ಎಕರೆ ಜಮೀನಿನಲ್ಲಿ ಪಪ್ಪಾಯ ಕೃಷಿಯನ್ನು ಕೈಗೊಂಡಿದ್ದಾರೆ. ಹನಿ ನೀರಾವರಿ ಪದ್ಧತಿ ಹಾಗೂ ಡ್ರಿಪ್ಸ್ ಮೂಲಕ ಔಷಧ ಒದಗಿಸುವುದು ಉತ್ತಮ ಎನ್ನುವ ಬಸವರಾಜ್ ಲಿಂಗಪ್ಪ ಕಂಬ್ಳಿ ಅವರು ಯುವಕರು ಕೃಷಿಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಹೇಳುತ್ತಾರೆ. ಡ್ರಿಪ್ ಹಾಕಿದಾಗ ನಾವು ಒಂದೇ ಬೋರಿನಲ್ಲೇ 5 ಎಕರೆ ಹೊಲಗಳನ್ನು ನೀಗಿಸಿದ್ದೇವೆ. ಇದು ಅದೇ ನೀರ ನಮಗೆ ಸಫಿಶಿಯಂಟ್ ಆಗಿ ಆಗ್ತೈತಿ. ಈ ಒಬ್ಬರೇ ನಮ್ಮಲ್ಲಿ ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡ್ರೆ ಒಬ್ಬರೇ ಆಳ ಮಗ ಮೇಂಟೆನೆನ್ಸ್ ಮಾಡ್ತಾನ್ರಿ. ಡ್ರಿಪ್ನಲ್ಲಿ ಗೊಬ್ಬರ ಕೊಡೋದು, ಮೆಡಿಸಿನ್ ಕೊಡೋದು, ಅವು ಏನಿರ್ತಾವೋ ಅವನ್ನು ಮಾಡ್ತೇವೆ. ಇದು ನಾವು ಹೊಸದಾಗಿ ಹೆಚ್ಚಿರಲಿಂದ ಈ ಬೇರೆಯಲ್ಲಿ ಮಂಗಳೂರದ ಕೇಳಲಿಕ್ಕತ್ತಾರ, ಗೋವಾದವ್ರು ಬಂದು ನೋಡಿದಾರ, ನಾವೆಲ್ಲ ಇದು ಹಣ್ಣು ಅರಿಯಕತ್ತಿದ್ರ ನಮಗೆ 5-6 ಟನ್ಗಳನ್ನು ಬಂದ್ರೆ ನಾವು ಬಂದು ಇಲ್ಲೇ ಕಟಾವು ಮಾಡ್ಕೊಂಡು ಹೋಗ್ತೀವಿ. ಅವತ್ತಿನ ಮಾರ್ಕೆಟ್ ಏನು ರೇಟ್ ಐತಿ ಆ ರೇಟಿಗೆ ನಾವು ಕಟ್ ಮಾಡ್ಕೊಂಡು ಹೋಗ್ತೀವಿ. ನಮ್ಗೆ ಹೇಳ್ರಿ ಅಂದಾರ, ಅವ್ರು ಫೋನ್ ಕೊಟ್ಟಿದಾರ, ಅವ್ರನ್ನ ಸಂಪರ್ಕದಾಗ ಅದಾವೆ. ನಮಗೇನು ಇವತ್ತು ಒಂದು ಗಿಡ ಇವತ್ತಿದ ಕಾಯಿ ಬಿಟ್ಟಲಪ್ಪ ಅಂತಂದ್ರೆ ನಮ್ಮ ಲೆಕ್ಕದಲ್ಲಿ ಒಂದು 60-70 ಕೆಜಿ ಕಾಯಿಗಳನ್ನು ಬರ್ತೈತಿ. ನಮಗೆ ಕನಿಷ್ಠ 8-9 ರೂಪಾಯಿಗಳನ್ನು ಮಾರಿದ್ರೂ ಒಳ್ಳೆ ಲಾಭಗಳನ್ನು ಆಗ್ತೈತಿ. ನಮಗೆ ನಾವು ಖರ್ಚು ಮಾಡಿರೋದು ಒಂದು 5 ಲಕ್ಷ ರೂಪಾಯಿ ಖರ್ಚುಗಳನ್ನು ಮಾಡಿರಬೇಕು. 300 ಟನ್ನಿನ ಮೇಲೆ ಆದರೆ ಒಂದು ನಮಗೆ ಎಷ್ಟಾಗ್ತೈತಿ ಸರ್ ಅಂತಂದ್ರೆ ಸ್ವಲ್ಪ ಹೆಚ್ಚಕ್ಕೊಮ್ಮೆ ಒಂದು 30-35 ಲಕ್ಷ ರೂಪಾಯಿಗಳನ್ನು ನಮ್ಮ ಅನಿಸಿಕೆಗಳನ್ನು ಆಗ್ತೈತಿ. ಆ ರೇಟ್ ಇಟ್ಕಂದ್ರೆ ಒಳ್ಳೆ ಬೆಳೆಗಳನ್ನು ಸಿಗ್ತೈತಿಪ್ಪ, ನಮಗೆ ಲಾಭ ಆಕೈತಿ ಅಂತಕ್ಕಂಥದ್ದು ನಾವು ಇವತ್ತು ಭೂಮಿಯಲ್ಲಿ ದುಡಿದವಿ, ನಮಗೆ ಲಾಭ ಆಕೈತಿ ಅಂತಕ್ಕಂಥದ್ದು ನಮಗೆ ಭರವಸೆ ಐತಿ.
ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ನ ಪ್ರಾಯೋಜಿತ ಹಾಗೂ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಸಹಕಾರದೊಂದಿಗೆ ಬೆನಗಲ್, ಕುಕ್ಕೇಹಳ್ಳಿ, ಮಟ್ಟು ಪ್ರದೇಶಗಳ ತರಕಾರಿ ಬೆಳೆಗಾರರ ಸೌಹಾರ್ದ ಸೊಸೈಟಿಯು ಸಂಚಾರಿ ತರಕಾರಿ ಮಾರುಕಟ್ಟೆಯನ್ನು ಪ್ರಾರಂಭಿಸಿದೆ. ಇವತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ, ಇದಕ್ಕೆ ಬೇಡಿಕೆ ಹೆಚ್ಚಾಗ್ತಿದೆ. ಯಾಕಂದ್ರೆ ಈ ಕೆಮಿಕಲ್ ಪೆಸ್ಟಿಸೈಡ್ ನಿಂದಾಗಿ ಇವತ್ತು ನೋಡಿ, ನೀವು ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋಗಿ ನೋಡ್ರಿ ಅಂತ ಗೊತ್ತಾಗ್ತದೆ. ಹಳ್ಳಿ ಹಳ್ಳಿಯ ಜನರು ಇಷ್ಟೊಂದು ಕ್ಯಾನ್ಸರ್ ಬರಬೇಕಿದ್ರೆ ಕಾರಣ ತರಕಾರಿ ಹಣ್ಣು ಹಂಪುಗಳಿಗೆ ಯೂಸ್ ಮಾಡುವಂಥ ಉಪಯೋಗ ಮಾಡುವಂಥ ಕೀಟನಾಶಕಗಳು. ಅದು ಎಷ್ಟು ತೊಳೆದ್ರೂ ಹೋಗೋದಿಲ್ಲ, ಅದು ನಮ್ಮ ಹೊಟ್ಟೆಯೊಳಗೆ ಹೋಗೋದು. ಹೊಟ್ಟೆಯೊಳಗೆ ಹೋಗಿ ಕ್ಯಾನ್ಸರ್ ಆಗಿ ಮತ್ತೆ ಇಲ್ಲಿ ಆಸ್ಪತ್ರೆಗೆ ಬಂದು ಸೇರುವಂಥ ಒಂದು ಪರಿಸ್ಥಿತಿ ಆಗ್ತದೆ. ಹಾಗಾಗಿ ನಾನು ಎಲ್ಲ ರೈತ ಬಂಧುಗಳ ಹತ್ರ, ಸಾವಯವ ಕೃಷಿಗೆ ನೀವು ಅಳವಡಿಸಿಕೊಳ್ಬೇಕು, ನಿಮ್ಮ ಕೃಷಿ ಪದ್ಧತಿಯನ್ನು ಬದಲಾಯಿಸಬೇಕು. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ರಾಜ್ಯದ ಕೆಲವೆಡೆ ಹಕ್ಕಿ ಜ್ವರ ಕಂಡುಬಂದ ಹಿನ್ನೆಲೆಯಲ್ಲಿ ಪಶುಸಂಗೋಪನಾ ಇಲಾಖೆ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದೆ. 1-10 ಕಿಲೋಮೀಟರ್ ಸರ್ವೇಕ್ಷಣಾ ವಲಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಕೋಳಿ ಮತ್ತು ಕೋಳಿ ಉತ್ಪನ್ನಗಳ ಮಾರಾಟ ಸಾಗಾಣಿಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಕೆಲವು ಕಡೆಗಳಲ್ಲಿ ಆರೋಗ್ಯ ಇಲಾಖೆಯ ವೈದ್ಯರು ಹಾಗೂ ಸಿಬ್ಬಂದಿಯವರು ರೋಗ ಪೀಡಿತ ವಲಯದಲ್ಲಿ ಸರ್ವೇಕ್ಷಣೆ ಕಾರ್ಯ ಕೈಗೊಂಡಿದ್ದು, ಯಾವುದೇ ಜ್ವರ, ನೆಗಡಿ, ಕೆಮ್ಮು ಹಾಗೂ ಉಸಿರಾಟದ ತೊಂದರೆ ಇರುವ ಪ್ರಕರಣಗಳನ್ನು ಪತ್ತೆಹಚ್ಚಿ ಬಾಧೆ ಕಂಡುಬಂದಲ್ಲಿ ಸೂಕ್ತ ಚಿಕಿತ್ಸೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ನೀಡಲು ಸನ್ನದ್ಧ ಸ್ಥಿತಿಯಲ್ಲಿರುತ್ತಾರೆ. ಕೋಳಿ ಮಾರಾಟ ಅಂಗಡಿಗಳ ಮಾಲೀಕರು, ಕೆಲಸಗಾರರಿಗೆ ಹಕ್ಕಿ ಜ್ವರ ಕುರಿತು ಮುಂಜಾಗ್ರತಾ ಚಿಕಿತ್ಸಾ ಸೌಲಭ್ಯ ದೊರಕಿಸಲಾಗಿದೆ. ಸಾರ್ವಜನಿಕರು 70 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚಿನ ಉಷ್ಣಾಂಶದಲ್ಲಿ ಬೇಯಿಸಿದ ನಂತರವೇ ಕೋಳಿ ಮಾಂಸ ಮೊಟ್ಟೆಯನ್ನು ಸೇವಿಸಬಹುದು. ಸೂಕ್ತವಾಗಿ ಬೇಯಿಸಿದ ಕೋಳಿ ಮಾಂಸ ಅಥವಾ ಮೊಟ್ಟೆಗಳನ್ನು ತಿನ್ನಬಾರದೆಂದು ಮನವಿ ಮಾಡಲಾಗಿದೆ. ಮಾರ್ಚ್ 2015 ಭಾರತ ಸರ್ಕಾರದ ಮಾರ್ಗಸೂಚಿಗಳನ್ವಯ ಹಕ್ಕಿ ರೋಗದ ನಿಯಂತ್ರಣ ಹಾಗೂ ಹತೋಟಿ ಕ್ರಮಗಳು ಜಾರಿಯಲ್ಲಿದ್ದು, ಸಾರ್ವಜನಿಕರು ಭಯಪಡುವ ಅಗತ್ಯವಿಲ್ಲವೆಂದು ತಿಳಿಯಪಡಿಸುತ್ತಾ ಹೆಚ್ಚಿನ ಮಾಹಿತಿಗಾಗಿ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪಶುಸಂಗೋಪನೆ ಇಲಾಖೆಗಳ ತಜ್ಞ ವೈದ್ಯರನ್ನು ಸಾರ್ವಜನಿಕರು ಸಂಪರ್ಕಿಸಲು ರಾಜ್ಯ ಸರ್ಕಾರವು ಮನವಿ ಮಾಡಿದೆ. ಪಶುಸಂಗೋಪನೆ ಹಾಗೂ ಆರೋಗ್ಯ ಇಲಾಖೆಗಳ ಅಧಿಕಾರಿಗಳನ್ನೊಳಗೊಂಡ ಸಹಾಯವಾಣಿ ಕೇಂದ್ರವನ್ನು ಪ್ರಾರಂಭಿಸಿದ್ದು, ಕರೆಗಾಗಿ ಟೋಲ್ ಫ್ರೀ ನಂಬರ್ 1-800-425-0012 ಮತ್ತು ಸ್ಥಿರ ದೂರವಾಣಿ ಸಂಖ್ಯೆ 0802-3-41-710 ನಂಬರ್ಗೆ ಸಂಪರ್ಕಿಸಬಹುದು. ಹಾಗೂ ತಮ್ಮ ಪ್ರಶ್ನೆಗಳನ್ನು, ಅನಿಸಿಕೆ, ಅಭಿಪ್ರಾಯಗಳನ್ನು ಇಮೇಲ್ ವಿಳಾಸ ahvshelplinecenter@gmail.com ಕಳುಹಿಸಬಹುದು. ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಮೆಕ್ಕೆಜೋಳ ಚಿಕ್ಕಮಗಳೂರಿನಲ್ಲಿ ಸ್ಥಳೀಯ 1,150 ರೂಪಾಯಿಗಳಿಂದ 1,180 ರೂಪಾಯಿಗಳು, ಹಾನಗಲ್ನಲ್ಲಿ ಸ್ಥಳೀಯ 1,000 ರೂಪಾಯಿಗಳಿಂದ 1,130 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है. FCIL के गोरखपुर, सिंदरी, तलचर और रामागुंडम संयंत्र, HMCL की बरौनी इकाई और DVFCL की नामरूप फोर्ट. सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा. अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता.
ತೋಟಗಾರಿಕಾ ಬೆಳೆಗಳಿಗೆ ಮಾರಕವಾಗಿ ಕಾಡುವ ಹುಳುಗಳಲ್ಲಿ ಶಂಖ ಹುಳುಗಳು ಒಂದು. ಶಂಖ ಹುಳುಗಳ ಬಾಧೆಯಿಂದ ತೋಟಗಾರಿಕಾ ಬೆಳೆಗಳಲ್ಲಿ ಇಳುವರಿ ಕುಂಠಿತವಾಗುತ್ತೆ. ಹಾಗಾಗಿ ಶಂಖ ಹುಳುಗಳನ್ನ ತೋಟಗಾರಿಕಾ ಬೆಳೆಗಳಲ್ಲಿ ನಿರ್ವಹಿಸುವುದು ಅತ್ಯಗತ್ಯವಾಗಿದೆ. ಈ ಬಗ್ಗೆ ತಜ್ಞರು ಹೆಚ್ಚಿನ ಮಾಹಿತಿ ತಿಳಿಸಿಕೊಡಲಿದ್ದಾರೆ. ಕೃಷಿಯನ್ನೇ ನಂಬಿ ಬಾಳುವ ರೈತರಿಗೆ ಹವಾಮಾನ ವೈಪರೀತ್ಯ, ರೋಗ ಕೀಟಗಳ ಬಾಧೆ, ಬೆಲೆ ಏರಿಳಿತ ಮುಂತಾದ ಸಮಸ್ಯೆಗಳಿಂದಾಗಿ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ. ಇತ್ತೀಚೆಗೆ ಸಕಲೇಶಪುರದ ಮೆಣಸುಮಕ್ಕಿ ಗ್ರಾಮದಲ್ಲಿ ಬಸವನ ಹುಳು ಬಾಧೆ ಹೆಚ್ಚಾಗಿದ್ದು ವಾಣಿಜ್ಯ ಬೆಳೆಗಳನ್ನು ಹೆಚ್ಚಾಗಿ ಬಾಧಿಸುತ್ತಿದೆ. ಈ ಕೀಟ ಚಿಗುರೆಲೆ, ಮೃದು ಹಣ್ಣು, ತೊಗಟೆ ತಿಂದು ಹಾನಿಯನ್ನುಂಟು ಮಾಡುತ್ತದೆ. ಶಂಕುಹುಳು ಅಥವಾ ಆಫ್ರಿಕನ್ ಜೈಂಟ್ ಸ್ನೈಲ್ ಅಂತ ಏನು ಇತ್ತೀಚೆಗೆ ಹಾವಳಿ ಜಾಸ್ತಿ ಆಗಿದೆ. ಕಾಫಿ, ಮೆಣಸು ಹಾಗೂ ಶುಂಠಿ, ಈ ರೀತಿಯ ಎಲೆ ಬಳ್ಳಿ, ಈ ರೀತಿಯ ಬೆಳೆಗಳಲ್ಲಿ ಈ ಒಂದು ಕೀಟದ ಹಾವಳಿ ಜಾಸ್ತಿ ಆಗಿರೋದನ್ನ ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಸೊ ಇದರ ಹಿನ್ನೆಲೆಯಲ್ಲಿ ನಾವು ಕೃಷಿ ಇಲಾಖೆ ಅಥವಾ ಕೃಷಿ ಮಹಾವಿದ್ಯಾಲಯದ ಡೀನ್ ಆದಂತಹ ದೇವ್ ಕುಮಾರ್ ಅವ್ರನ್ನ ಭೇಟಿ ಮಾಡಿದಾಗ ಅವರು ತಕ್ಷಣ ಕೀಟಶಾಸ್ತ್ರ ತಜ್ಞರಾದಂತಹ ಶ್ರೀ ಡಾಕ್ಟರ್ ಬಸವರಾಜು ಸರ್ ಅವರನ್ನ ನಿಯೋಜಿಸಲಾಯಿತು. ಬಸವನಗಳು ಇತ್ತೀಚಿನ ಒಂದು ವರ್ಷಗಳಲ್ಲಿ ಬಹಳ ಮುಖ್ಯವಾಗಿ ಪೀಡೆಯಾಗಿ ಪರಿಣಮಿಸಿದೆ. ಇದು ತಿನ್ನಲಿರುವಂತಹ ಒಂದು ಬೆಳೆಗಳಿಲ್ಲ ಮತ್ತು ಕಳೆಗಳಿಲ್ಲ. ಸಾಮಾನ್ಯವಾಗಿ ಇದಕ್ಕೆ ಆಹಾರ ಏನಪ್ಪ ಅಂತಂದರೆ ಬೆಳೀತಾ ಇರೋ ಒಂದು ಕುಡಿಭಾಗ, ಮೃದುವಾದಂಥ ಎಲೆಗಳು ಮತ್ತು ಮೃದುವಾದಂಥ ಹಣ್ಣು ಮತ್ತು ತೊಗಟೆ, ಈ ರೀತಿ ಅನೇಕ ಬೆಳೆಗಳನ್ನು, ಅದು ಮುಖ್ಯವಾಗಿ ವಾಣಿಜ್ಯ ಬೆಳೆಗಳಲ್ಲಿ ಹೆಚ್ಚಿನ ಹಾನಿಯನ್ನು ಮಾಡ್ತಾ ಇದೆ. ಸಕಲೇಶಪುರದ ಸುತ್ತಮುತ್ತ ಕಾಫಿ, ಕಾಳು ಮೆಣಸಿಗೆ ಬಸವನ ಹುಳು ಹಾವಳಿ ಹೆಚ್ಚಾಗಿದ್ದು ಅತೀವ ಹಾನಿಯುಂಟಾಗುತ್ತಿದೆ. ಹಾಸನದ ಕಾರಕೆರೆ ಕೃಷಿ ವಿಶ್ವವಿದ್ಯಾಲಯ ಬಸವನ ಹುಳು ನಿರ್ವಹಣೆಗೆ ಈ ಭಾಗದ ರೈತರಿಗೆ ಸಹಾಯ ಮಾಡುತ್ತಿದೆ. ಇದರ ವಿಶೇಷ ಏನಪ್ಪ ಅಂತಂದ್ರೆ ರಾತ್ರಿ ಹೊತ್ತು ಇದು ಆಕ್ಟಿವ್ ಆಗಿರುತ್ತೆ. ಬಿಸಿಲು ಬೀಳದ ಸಮಯದಲ್ಲಿ ಇದು ಗಿಡದೊಳಗಡೆ ಮತ್ತೆ ನಮ್ಮ ಕಾಫಿ ತೋಟದ ಮಧ್ಯೆ ಇರತಕ್ಕಂತ ಚರಂಡಿ ಒಳಗಡೆ ಅನೇಕ ಈ ಸಾವಯವ ಕೊಳೆಯಂಥ ವಸ್ತುಗಳ ಜೊತೆ ಸೇರ್ಕೊಬಿಡುತ್ತೆ. ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಇದರ ಲೈಫ್ ಸೈಕಲ್ಲು ಕೇವಲ ಒಂದು ವರ್ಷದಲ್ಲಿ ಒಂದು 4-5 ಸರಿ ರಿಪೀಟ್ ಆಗೋದ್ರಿಂದ, ಮತ್ತು ಇದರ ಮೊಟ್ಟೆ ಒಂದು 200-300 ಸೈಜ್ ಇರೋದ್ರಿಂದ ಒಂದು ಹುಳಿನಲ್ಲಿ ಅತ್ಯಂತ ಶೀಘ್ರದಲ್ಲಿ ಇದರ ಸಂತತಿ ಬೆಳೆದು ಹೆಚ್ಚಿನ ಹಾನಿಯನ್ನು ಉಂಟು ಮಾಡ್ತಿರೋದು ಎಲ್ಲರ ಗಮನಕ್ಕೆ ಬಂದಿರತಕ್ಕಂಥದ್ದು. ಇದು ವಿಜ್ಞಾನಿಗಳೊಟ್ಟಿಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಮತ್ತು ಕಾಫಿ ಬೋರ್ಡ್ ಅಧಿಕಾರಿಗಳ ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನನ್ನ ಗಮನಕ್ಕೆ ಬಂದಂಗೆ ಇದು ನರ್ಸರಿ ಗಿಡಗಳು ಮತ್ತು ಚಿಕ್ಕ ಚಿಕ್ಕ ಕಾಫಿ ಗಿಡಗಳನ್ನು ತಿಂತಕ್ಕಂಥದ್ದು, ಮತ್ತು ಯಥೇಚ್ಛವಾಗಿ ಗಮನಿಸಿದ್ರೆ ಹೆಚ್ಚು ಹಾವಳಿ ಜಾಸ್ತಿ ಆದಾಗ ಮರದ ಮೇಲೆಲ್ಲ ಹತ್ತುವಂಥದ್ದು. ಇದ್ರ ವಿಶೇಷ ಏನಪ್ಪ ಅಂದರೆ ಹಿಡಿಯೋದಕ್ಕೆ ಬಹಳ ಅಸಹ್ಯವಾಗಿದೆ, ಮತ್ತು ಅದನ್ನು ಮೊಟ್ಟೆ ಒಳ ಚಿಪ್ಪಿನೊಳಗೆ ಇರತಕ್ಕಂಥ ಒಂದು ಜೀವಿ ಆಗಿರೋದ್ರಿಂದ ಯಾವುದೇ ಸ್ಪ್ರೇ ಮಾಡಿದರೂ ಕೂಡ ಇದು ನಾಶ ಆಗೋದಿಲ್ಲ. ಮತ್ತು ಇದೇನಾಗುತ್ತೆ ಅಂದರೆ ಕಾಫಿ ಚೀಲಗಳ ಜೊತೆಗೆ ಮತ್ತು ವೆಹಿಕಲ್ಗಳ ಜೊತೆಗೆ ಬೇರೆ ಕಡೆಗೆ ಪರಿಸರಿಸಿರೋದ್ರಿಂದ ಈ ವಿಭಾಗದಲ್ಲಿ ಅಲ್ಲದೆ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಕಾಫಿ ತೋಟಗಳಲ್ಲೂ ಕೂಡ ಈ ಒಂದು ಹಾವಳಿ ಹೆಚ್ಚಾಗುತ್ತೆ. 2014-15 ಸಾಲಿನಲ್ಲಿ ನಾವು ಈ ಹುಳನ ವಿಶೇಷವಾಗಿ ನೋಡಿದ್ವು. ಈ ಹುಳ ನಮಗೆ ಗೊತ್ತಿರಲಿಲ್ಲ. ಶನಿವಾರ ಸಂತೆ ವಿಭಾಗದಲ್ಲಿ ಈ ಹುಳನ ಶಂಕುಳು ಅಂತ ಹೇಳ್ತಿದ್ದಾಗ ಅದು ಗಮನಕ್ಕೆ ಬಂದು ನಮ್ಮೂರಲ್ಲೆಲ್ಲ ತೋರಿಸುವಾಗ ಇದು ಇದೇ ಹುಳ ಇರಬೇಕು ಅಂತೇಳಿ ನಾವು ಇಲ್ಲೇ ಒಂದು ಸ್ಥಳೀಯದಲ್ಲಿ ಪ್ಲಾಂಟರ್ಸ್ ಕ್ಲಬ್ ಅಂತ ಇದೆ ಬಾಳೆಪೇಟೆಯಲ್ಲಿ, ಅವ್ರ ಗಮನಕ್ಕೆ ತಂದು ತಗೊಂಡೋಗಿ ತೋರಿಸುವಾಗ ಅಲ್ಲಿದ್ದಂಥ ಕೆಲವು ವಿಚಾರವಂತರು ಇದು ನಿಜವಾಗಲೂ ಶಂಕುಳನೇ ಈ ಭಾಗಕ್ಕೆ ಬಂದಿದೆ ಅಂತ ತೋರಿಸ್ಕೊಟ್ರು. ಆವಾಗ ನಾವು ಕೂಡಲೇ ನಮ್ಮ ಭಾಗದಲ್ಲಿ ಕೆಲಸ ಮಾಡುವಾಗ ಈ ಹುಳದ ಬಗ್ಗೆ ಕೆಲವು ಸಂಶೋಧನೆ ಮಾಡಿ ಇದು ಶಂಕುಳ ಅಂತ ಹೇಳಿ ತೋರಿಸ್ಕೊಟ್ರು. ಈಗ ನಮ್ಮ ಭಾಗದಲ್ಲಿರೋ ರೈತರುಗಳು ಇದ್ರ ಗಮನ ಹರಿಸ್ತಲೇ ಈ ಹುಳುಗಳು 3 ವರ್ಷ ನಂತರ ತುಂಬ ಜಾಸ್ತಿಯಾಗಿ ನಮ್ಮ ತೋಟಕ್ಕೆ ಲಗ್ಗೆ ಇಟ್ಟಿದ್ದು, ಮತ್ತೆ ನಾವು ಈ ಭಾಗದಲ್ಲಿ ನೋಡುವಾಗ ಮತ್ತೆ ಕಂಡಿದ್ದು ನಮ್ಮ ತೋಟದಲ್ಲೇ. ಆಮೇಲೆ ಸುತ್ತಮುತ್ತ ತೋಟಗಳು ಸುತ್ತಮುತ್ತ ಭಾಗದಲ್ಲೆಲ್ಲ ನೋಡುವಾಗ ಈ ಹುಳುಗಳ ಸಂಖ್ಯೆ ವಿಪರೀತವಾಗಿತ್ತು. ಆ ಕೂಡಲೇ ನಾವು ನಮ್ಮ ಸ್ಥಳೀಯ ಅಧಿಕಾರಿ ಸಂಪರ್ಕ ಅಧಿಕಾರಿಗಳಾದಂತಹ SLO ಅವ್ರಿಗೆ ಗಮನಕ್ಕೆ ತಗೊಂಬಂದು ತೋರಿಸುವಾಗ ಅವರು ಇದ್ರ ಬಗ್ಗೆ ತುಂಬ ಮುತುವರ್ಜಿ ವಹಿಸಿ ನಮಗೆಲ್ಲ ಒಂದು ಫ್ರೀ ಆಫ್ ಕಿಟ್ ಅಂತೇಳಿ ಅಂದರೆ 100 ರೂಪಾಯಿ ಸಹಾಯಧನ ಮಾಡಿ ನಮಗೆ ಈ ಹುಳುಗಳನ್ನು ಆರಿಸೋಕ್ಕೆ ಒಂದು ಐಡಿಯಾ ಕೊಟ್ಟರು. ಆ ಹುಳುಗಳು ತುಂಬ ಮಟ್ಟಕ್ಕೆ ಬಂದು ಆಮೇಲೆ ನಮಗೆ ಆತ್ಮ ಯೋಜನೆ ಅಡಿಯಲ್ಲಿ ಹಾಗೂ ನಮ್ಮ ಪ್ರೊಫೆಸರ್ ಆದ ಬಸವರಾಜ್ ಸರ್ ಸಂಪರ್ಕಕ್ಕೆ ಮಾಡಿದಾಗ ಅವರು ಕೂಡ ಇದೇ ರೀತಿ ಕೆಲವೊಂದು 7 ಥರದ ಔಷಧಿಗಳನ್ನು ನಮ್ಮ ತೋಟದಲ್ಲಿ ಡೆಮೋ ಮಾಡಿ ತೋರಿಸಿದ್ರು. ಮುಂಜಾನೆ ಅಂದರೆ ಬೇಗ ಒಂದು 6 ಗಂಟೆ ಸಮಯಕ್ಕೆ ಬಂದು ಆ ಹುಳುಗಳನ್ನು ಆಯ್ದು ಇಲ್ಲೇ ನಿಮ್ಮ ಇಲ್ಲೇ ರೋಡ್ನಲ್ಲಿ ಗುಡ್ಡೆ ಹಾಕಿದ್ದೀವಿ. ಆಮೇಲೆ
ಅದಾದಮೇಲೆ ಸಂಜೆ ಟೈಮ್ ಬಂದಾಗಲೂ ಕೂಡ ಹುಳುಗಳು ನಮಗೆ ಕಾಣಿಸ್ತಾ ಇರ್ತವೆ. ಹೀಗೆ ಶಂಕುಗಳು ತುಂಬ ಅತಿಯಾಗಿರೋದ್ರಿಂದ ನಮಗೆ ಕಾಫಿ, ಮೆಣಸು, ಕಿತ್ಲಿ ಗಿಡ ತುಂಬ ಹಾಳಾಗಿದೆ. ಈಗ ನಮ್ಮ ಗ್ರಾಮದ ಭಾಗದ ರೈತರೆಲ್ಲ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಅವರು ಕೂಡ ನಮಗೆ ಸಹಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಈ ಸಂಪೂರ್ಣ ಅಂದರೆ ಒಂದು ಅಂದಾಜು ಅಂದರೆ 150-200 ಎಕರೆ ಈ ಭಾಗದಲ್ಲಿ ಶಂಕುಗಳು ತುಂಬ ಲಗ್ಗೆ ಇಟ್ಟಿದೆ. ಶ್ರೀನಿವಾಸ್ ಅವರು, DD ಅವರು ಹಾಗೂ ತಂಗರಾಜ್ ಅವರು ಬಂದು ಒಂದು 10 ಸಲ ಭೇಟಿ ಮಾಡಿರ್ಬೋದು. ಇದು ಯಾವ ಥರ ಔಷಧಿ ಇಡ್ಬೋದು, ಯಾಕೆ ಮಾಡ್ಬೋದು ಅಂತ ಕೂಲಂಕುಷವಾಗಿ ವಿಮರ್ಶೆ ಮಾಡಿ ನಮ್ಮದು ಒಟ್ಟಿಗೆ ಒಂದು 200 ಎಕರೆ ಪ್ಲ್ಯಾಟಲ್ಲಿದೆ. ಇದು ಟೋಟಲ್ಲು ಮೆಣಸ್ಮಕ್ಕಿ ಏರಿಯಾ ಮತ್ತು ಹಸ್ಕೊಳ್ಳಿ ಮೇಜರ್ ಹಸ್ಕೊಳ್ಳಿ ಮೋಹನ್ ಕುಮಾರ್ ತೋಟದಿಂದ ಮೊದಲು ಈ ಹುಳು ಬಂದಿದ್ದು. ಇದು ಈಗ ಹಿಂಗೆ ಹೋಯ್ತಾ 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 ಮುಂದೆ ಹೋಯ್ತಲೇ ಇದೆ. ಈಗ ನಮ್ಮದು ಇಲ್ಲೊಂದು 1/2 ಕಿಲೋಮೀಟ್ರಲ್ಲಿತ್ತು, ಈಗಲೇ 1 ಕಿಲೋಮೀಟ್ರು ದಾಟ್ತಾ ಇದೆ. ಇದು ಮುಂದೆ ಮುಂದೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ. ಇದಕ್ಕೆ ಆಗುವಷ್ಟು ಒಳ್ಳೆ ಔಷಧಿಯನ್ನು ಕಂಡುಹಿಡಿಬೇಕು. ಇದು ಈಗ ಲಾರ್ವಿನ್ ಕೊಟ್ಟಿದ್ದಾರೆ, ಅದೆಲ್ಲ ನಾವು ತೌಡು ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಅದರಲ್ಲೂ ಸ್ವಲ್ಪ ಕಂಟ್ರೋಲ್ ಆಗಿದೆ, ಒಂದು 50%. ಇನ್ನೂ 50% ಉಳಿದಿದೆ. ಇದಕ್ಕಿನ್ನೂ ಹೆಚ್ಚಿನ ಭಾಗ ತಜ್ಞರು ಇದು ಇದು ಮಾಡಿ ಸಂಶೋಧನೆ ಮಾಡಿ ಅದ್ರ ಬಗ್ಗೆ ಹೆಚ್ಚಿನ ಭಾಗ ನಮಗೆ ಔಷಧಿಯನ್ನು ಕಲ್ಪಿಸಿಕೊಡಬೇಕಾಗಿ ಕೇಳ್ಕೊಳ್ತೀವಿ. ಸಂಜೆ ವೇಳೆ ಈ ಹುಳುಗಳು ಹೆಚ್ಚು ಕಾರ್ಯಚಟುವಟಿಕೆಯಿಂದ ಕೂಡಿರುವುದರಿಂದ ಸಂಜೆ ವೇಳೆಯೇ ಕ್ರಮ ಕೈಗೊಳ್ಳುವುದು ಪ್ರಮುಖ ಅಂಶ. ಇತ್ತೀಚಿನ ಈ ವರ್ಷ ಅಂತೂ ತುಂಬ ನಮಗೆ ಅದರದ್ದು ಪರಿಣಾಮ ಏನಾಗಿದೆ ಅಂತ ಗೊತ್ತಾಗ್ತಾ ಇದೆ. ಯಾವುದೇ ಸಣ್ಣ ಮೆಣಸು ಅಥವಾ ಚಿಗುರು ಗಿಡಗಳು, ನರ್ಸರಿ ಗಿಡಗಳು, ಅದು ಮುಗಿದ ತಕ್ಷಣ ಏನು ಮಾಡುತ್ತೆ ಅಂದರೆ ಮೇಲ್ಗಡೆ ಎಲ್ಲಿ ಚಿಗುರು ಇರುತ್ತೆ ಅಲ್ಲಿ ಹೋಗೋಕ್ಕೆ ಶುರು ಮಾಡುತ್ತೆ. ಈ ಕೆಳಗಡೆ ಯಾವುದ್ಯಾವುದು ಚಿಗುರು ಎಲ್ಲ ಇರುತ್ತೆ ಅದೆಲ್ಲ ಮುಗಿದು ಅದಕ್ಕೆ ಇನ್ನೇನು ಫುಡ್ ಸಿಗ್ತಾ ಇಲ್ಲ ಅಂದಾಗ ಮರದ ಮೇಲೆ ಗಿಡದ ಮೇಲೆ ಆ ತುದಿ ಚಿಗುರು ಇರುತ್ತಲ್ಲ ಅದನ್ನೆಲ್ಲ ತಿಂತಾ ಹೋಗುತ್ತೆ. ಮತ್ತು ಹೆಚ್ಚಿನ ಅಂಶ ನಮಗೆ ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ತುಂಬ ಇರುತ್ತೆ. ಆವಾಗ ಮಳೆ ಇರುತ್ತಲ್ಲ ಆವಾಗ ಸ್ವಲ್ಪ ಅದರದ್ದು ಪರಿಣಾಮ ಜಾಸ್ತಿ ಇರುತ್ತೆ. ಈಗ ಅಕ್ಟೋಬರ್ ನವಂಬರಲ್ಲಿ ಅದಷ್ಟು ಗೊತ್ತಾಗಲ್ಲ, ಆ್ಯಕ್ಟಿವ್ ಇರಲ್ಲ. ಮತ್ತು ಇನ್ನೊಂದು ಅಂದರೆ ನಮಗೆ ಸಂಜೆ 6 ಗಂಟೆ ಮೇಲೆ ಅದು ನಮಗೆ ಕಾಣಿಸ್ಕೊಳ್ಳೋದು, ಹಗಲೊತ್ತು ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಸಂಜೆ 6ರಿಂದ ಸುಮಾರು 10-11 ಗಂಟೆವರೆಗೂ ಅದು ಆ್ಯಕ್ಟಿವ್ ಆಗಿರುತ್ತೆ. ಮತ್ತು ಬೆಳಗಿನ ಜಾವ 3-3.5 ಅಷ್ಟೊತ್ತಿಗೆಲ್ಲ ನೀವು ಬಂದರೂ ಕೂಡ ಗೊತ್ತಾಗಲ್ಲ ಅದು ಏನಿದೆ ಅಂತ. ಏನಿದ್ರು ಮೋಡದ ವಾತಾವರಣ ಇದ್ದು ಭೂಮಿಲಿ ತುಂಬ ತೇವಾಂಶ ಇದ್ದರೆ ಮಾತ್ರ ಅಲ್ಲಲ್ಲೇ ಒಂದೊಂದು ಹುಳು ಓಡಾಡೋದು ಕಾಣಿಸುತ್ತೆ, ಬಿಟ್ಟರೆ ಬಾಕಿ ಎಲ್ಲ ನಿಮಗೆ ಒಳಗಡೆ ಹೋಗಿರುತ್ತೆ. ಮರದ ತೋಟೆ ಎಲ್ಲೆಲ್ಲಿ ಮರದ್ದು ಲಡ್ಡು ಜಾಸ್ತಿ ಕರಗಿರುತ್ತೆ ಅಲ್ಲೇ ಇರುತ್ತೆ. ಸೂಕ್ತ ಕೀಟನಾಶಕಗಳನ್ನು ಶಿಫಾರಿತ ಪ್ರಮಾಣದಲ್ಲಿ ಗೋಧಿ ಇಲ್ಲವೇ ಅಕ್ಕಿ ಹೊಟ್ಟು ಬೆಲ್ಲದೊಂದಿಗೆ ಬೆರೆಸಿ ವಿಷ ಆಹಾರ ತಯಾರಿಸಿ ತೋಟದ ಮಧ್ಯಭಾಗದಲ್ಲಿ ಪ್ಲಾಸ್ಟಿಕ್ ಹಾಳೆ ಮೇಲೆ ತೆಳುವಾಗಿ ಹರಡಬೇಕು. ಇದು ಬಸವನ ಹುಳುಗಳನ್ನು ಆಕರ್ಷಿಸಿ ನಾಶಪಡಿಸುತ್ತದೆ. ಮಳೆಗಾಲದ ಆರಂಭದಲ್ಲೇ ರೈತರು ಸಾಮೂಹಿಕವಾಗಿ ವಿಷ ಆಹಾರ ಬಳಕೆ ಮಾಡಿದಲ್ಲಿ ಯಶಸ್ವಿಯಾಗಿ ಬಸವನ ಹುಳು ನಿಯಂತ್ರಣ ಸಾಧ್ಯವಾಗುತ್ತದೆ. ಈ ಒಂದು ಬಸವನ ಹುಳು ಅಥವಾ ಶಂಕು ಹುಳು ಅಥವಾ ಆಫ್ರಿಕನ್ ಜೈಂಟ್ ಸ್ನೇಲ್ ಅಂತ ಏನು ಹೇಳ್ತೀವಿ, ಇದಕ್ಕೆ ಯಾವ ರೀತಿ ಕಂಟ್ರೋಲ್ ಮೆಷರ್ಸ್ ನಾವು ಮಾಡಿದರೆ ಹುಳುಗಳ ಸಂಖ್ಯೆ ಕಡಿಮೆ ಆಗ್ಬೋದು ಅಂತ ಅವ್ರನ್ನ ಸಂಪರ್ಕಿಸಿದಾಗ ಅವರು ಅದಕ್ಕಾಗಿ ಒಂದು ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಂಡು ಅದರ ಒಂದು ಕೆಮಿಕಲ್ಸ್ನ ಹಾಕಿ ಯಾವ ರೀತಿಯಲ್ಲಿ ಹುಳನ ಕಂಟ್ರೋಲ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಅಂತ ಹೇಳಿದರು. ಹಾಗೂ ಇಲ್ಲಿ ಸುತ್ತಮುತ್ತಲ ರೈತರ ಸಹಕಾರದಿಂದ ನಾವು ಇಲ್ಲಿ ಒಂದು ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಂಡಿದ್ದೆವು. ಅದರಲ್ಲಿ ನಮಗೆ ಲಾರ್ವಿನ್ ಹಾಗೂ ಕಾಪರ್ ಸಲ್ಫೇಟ್ ಈ ಎರಡು ಕೆಮಿಕಲ್ಗಳಲ್ಲಿ ಬಹಳಷ್ಟು ಹುಳಗಳು ಸತ್ತು ಹೋಗಿರುವುದನ್ನು ನಾವು ನೋಡ್ತಿದ್ದೀವಿ. ಮುಂಚಿತವಾಗಿ ಈ ಒಂದು ಮುಸ್ಕಿನ ಜೋಳದ ಬೂಸ ಅಥವಾ ಗೋಧಿ ಬೂಸ ಅಥವಾ ಅಕ್ಕಿ ಪಾಲಿಶ್ ತೌಡ್ ಏನಿದೆ ಇದಕ್ಕೆ ಬೆಲ್ಲ ಮತ್ತು ನೀರನ್ನು ಮಿಶ್ರಣ ದ್ರಾವಣ ಮಿಶ್ರ ಮಾಡಿಕೊಂಡು ನೀವು ಇಟ್ಕೊಂಡು ಯಾವಾಗ ನೀವು ವಿಷವನ್ನು ಈ ಆಹಾರವನ್ನು ಅದು ವಿಷ ಆಹಾರವನ್ನು ಹಾಕಬೇಕು ಅನಿಸುತ್ತೆ ಅಂಥ ಸಂದರ್ಭದಲ್ಲಿ ಮಾತ್ರ ನೀವು ಈ ಕೀಟನಾಶಕ ಥಯೋಡಯಕಾರ್ಬ್ ಎಂಬ ಒಂದು ಕೀಟನಾಶಕ, ಡೈಕ್ಲೋರೋವಾಸ್ ಜೊತೆಗೆ ಕಾಪರ್ ಸಲ್ಫೇಟ್, ಇದು ಸಾಮಾನ್ಯವಾಗಿ ಆ ಭಾಗದಲ್ಲಿ ಮೆಣಸಿಗೆ ಏನು ಸಿಂಪಡಣೆ ಮಾಡೋಕ್ಕೆ ಬಳಸ್ತಾರೆ ಈ ಕಾಪರ್ ಸಲ್ಫೇಟನ್ನು ಕೂಡ ನಾವು ಬಳಸ್ತೋ. ಇತರೆ ಮಾನವ ಕೊಟಪಾಸ್ ಇರ್ಬೋದು ಮತ್ತು ಇತರ ಅನೇಕ ಒಂದು 5-6 ರೀತಿಯ ಕೀಟನಾಶಕಗಳನ್ನು ನಾವು ಪ್ರಯೋಗ ಮಾಡಿದೆ. ಇದನ್ನು ಯಾವ ರೀತಿ ತಯಾರು ಮಾಡಿದೆ ಅಂತಂದರೆ ವಿಷ ಆಹಾರವನ್ನು ತಯಾರು ಮಾಡಿದೆ. ವಿಷ ಆಹಾರ ಅಂತಂದರೆ ಒಂದು 10 ಕೆಜಿ ಪಾಲಿಶ್ ಸೌಡ್ ಇರ್ಬೋದು ಅಥವಾ ಮುಸ್ಕಿನ ಜೋಳದ ಬೂಸ ಇರ್ಬೋದು ಅಥವಾ ಗೋಧಿಯ ಬೂಸ ಇರ್ಬೋದು, ಇದಕ್ಕೆ 10 ಕೆಜಿ ಲೆಕ್ಕಕ್ಕೆ 4 ಲೀಟ್ರ್ ನೀರು, 4 ಕೆಜಿ ಬೆಲ್ಲ ಅಂದರೆ ಕಂಟು ಬೆಲ್ಲ ಏನು ಒಂದು ಅಡುಗೆಗೆ ಬಳಸೋಕ್ಕೆ ಯೋಗ್ಯವಾಗಿರೋದಿಲ್ಲ ಅಂಥ ಒಂದು ಬೆಲ್ಲವನ್ನು ನಾವು ನೆನಾಕಿ ಆ ಒಂದು ಬೆಲ್ಲದ ದ್ರಾವಣವನ್ನು ಈ 10 ಕೆಜಿ ಪಾಲಿಶ್ ಸೌಡ್ಗೆ ಮಿಶ್ರ ಮಾಡಿ
ಅದನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಒಂದು ಎರಡು ದಿನ ಕಟ್ಟಿಟ್ಬಿಟ್ಟು ಬೆಳಗ್ಗೆ ತಯಾರು ಮಾಡಿತ್ತು. ನಾವು ನಾಳೆ ಸಂಜೆ ಅಂದರೆ ಎರಡು ದಿನ ಆದ ನಂತರ ಅದನ್ನು ತೆಗೆದು ಒಂದು ಒಂದು ಅಗಲವಾದಂತಹ ಒಂದು ಒಂದು ಪ್ಲಾಸ್ಟಿಕ್ ಅಥವಾ ಟಾರ್ಪನ್ ಮೇಲೆ ಸುರಿದು ನಂತರ ನಾವು ಏನು ಒಂದು ಕೀಟನಾಶಕಗಳೇನಿದೆ ಥಯೋಡಯಕಾರ್ಬ್, ಡೈಕ್ಲೋರೋವಾಸ್, ಮಾನಕೋಟಫಾಸ್, ಕಾಪರ್ ಸಲ್ಫೇಟ್, ಈ ರೀತಿಯ ವಿವಿಧ ಕೀಟನಾಶಕಗಳನ್ನು ನಾವು ಒಂದು ನಾಲ್ಕು ಐದು ಭಾಗ ಮಾಡಿ ಒಂದು 10 ಕೆ ಜಿಗೆ 100 ಮಿಲಿಯಾಗೆ ಥಯೋಡಯಕಾರ್ಬ್ ಅಂತಂದರೆ 100 ಗ್ರಾಮು, ಡೈಕ್ಲೋರೋವಾಸ್ ಆದರೆ 100 ಮಿಲಿ, ಕಾಪರ್ ಸಲ್ಫೇಟ್ ಆದರೆ 100 ಗ್ರಾಮು 10 ಕೆ ಜಿಗೆ. ಈ ಲೆಕ್ಕದಲ್ಲಿ ನಾವು ಮಿಶ್ರ ಮಾಡಿ ಕೈಗೆ ಪ್ಲಾಸ್ಟಿಕ್ ಕೈಚೀಲವನ್ನು ಹಾಕ್ಕೊಂಡು ಎಲ್ಲೆಲ್ಲಿ ಹುಳುಗಳ ಹಾವಳಿ ಇದೆ, ಬಸವನ ಹುಳುಗಳ ಹಾವಳಿ ಇದೆ, ಅಲ್ಲಿ ನಾವು ತೆಳುವಾಗಿ ಸಮ ಪ್ರಮಾಣದಲ್ಲಿ ಒಂದು ಕಾಫಿ ತೋಟದ ಮಧ್ಯೆ ನಾವು ಸಮ ಪ್ರಮಾಣವಾಗಿ ಹರಡಿದು. ನಂತರ ಮರುದಿನ ಅಲ್ಲಿ ಹೋಗಿ ನೋಡಿದಾಗ ಸಾಕಷ್ಟು ಹುಳುಗಳು ಸತ್ಬಿದ್ದಿರೋದು ಕಂಡು ರೈತರಿಗೆ ತುಂಬ ಸಂತೋಷವಾಯಿತು. ಇದೊಂದು ಉತ್ತಮವಾದಂಥ ವಿಧಾನ. ಅದುವೇ ಈ ಥಯೋಡಯಕಾರ್ಬ್ ಅಂತ ಏನೊಂದು ಕೀಟನಾಶಕ ಇದನ್ನು ಈ ಕಾಫಿ ಮಂಡಳಿಯಿಂದ 90% ಸಬ್ಸಿಡಿ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಅದರಿಂದ ರೈತರಿಗೆ ಭಾಳ ಅನುಕೂಲವಾಗಿದೆ. ಈ ಪ್ರಯೋಗವನ್ನು ನಾವು ಆತ್ಮ ಯೋಜನೆಯಡಿಯ ಅಧಿಕಾರಿಗಳು ಜೊತೆಗೆ ಕಾಫಿ ಮಂಡಳಿ ಮತ್ತು ಕೃಷಿ ಮಹಾವಿದ್ಯಾಲಯ ಎಲ್ಲರೂ ನಾವು ಸಹಯೋಗದೊಂದಿಗೆ ಈ ಒಂದು ಪ್ರಯೋಗವನ್ನು ಕೈಗೊಂಡು ಪ್ರಯೋಗ ಜೊತೆಗೆ ಪ್ರಾತ್ಯಕ್ಷಿತೆ ಎರಡೂ ಕೂಡ ಯಶಸ್ವಿಯಾಗಿದೆ, ರೈತರಿಗೆ ಸಂತೋಷವಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಈ ಕಾಪರ್ ಸಲ್ಫೇಟ್ ಇದು ಪ್ರಪ್ರಥಮವಾಗಿ ಏನೊಂದು ಪ್ರಯೋಗ ಮಾಡಿದೋ ಕಾಪರ್ ಸಲ್ಫೇಟಲ್ಲೂ ಕೂಡ ಈ ಬಸವನ ಹುಳು ಸತ್ತಿರೋದ್ರಿಂದ ರೈತರಿಗೆ ಭಾಳ ಒಂದು ಕಡಿಮೆ ಖರ್ಚಿನಲ್ಲಿ ಈ ವಿಧಾನವನ್ನು ಮಾಡಿ ಬಸವನ ಹುಳನ್ನು ನಿಯಂತ್ರಣ ಮಾಡಬಹುದಾಗಿದೆ. ಸತ್ತ ಹುಳುಗಳನ್ನು ಆಯ್ದು ಸೂಕ್ತ ರೀತಿಯಲ್ಲಿ ನಾಶಪಡಿಸುವುದು ಅತ್ಯಂತ ಪ್ರಮುಖ ಅಂಶ. ಅಲ್ಲದೆ ಉಳಿದ ಮತ್ತು ಅಲ್ಲಲ್ಲಿ ಚೆಲ್ಲಿದ ವಿಷ ಆಹಾರದ ಮೇಲೆ ಮಣ್ಣು ಇಲ್ಲವೇ ನೀರು ಹಾಕುವುದರಿಂದ ಅದರ ವಿಷಕಾರಕ ಅಂಶ ತಗ್ಗುತ್ತದೆ. ಹಾಗಾಗಿ ಇದರತ್ತ ವಿಶೇಷ ಗಮನ ಹರಿಸಬೇಕು. ಮತ್ತು ರೈತರಿಗೆ ನಾವು ಏನು ಸಲಹೆಯನ್ನು ಕೊಟ್ಟಿದ್ದೀವಿ ಅಂತಂದರೆ, ಸಾಮಾನ್ಯವಾಗಿ ಈ ಮಳೆಗಾಲದಲ್ಲಿ ಮಳೆಗಾಲ ಪ್ರಾರಂಭ ಆದ ತಕ್ಷಣ ಏನು ಸಮಸ್ಯೆ ಶುರುವಾಗ್ತದೆ ಅಂಥ ಸಂದರ್ಭದಲ್ಲಿ ಎಲ್ಲ ರೈತರು ಸಾಮೂಹಿಕವಾಗಿ ಈ ಒಂದು ವಿಷ ಆಹಾರವನ್ನು ತೆಳುವಾಗಿ ಹರಡಿ ಒಂದು ವಾರ ಕನಿಷ್ಠ ಅಂತಂದರೆ ಒಂದು ವಾರದವರೆಗೂ ಈ ಪ್ರತಿಯೊಬ್ಬರೂ ಕೂಡ ಹರಡಿತು ಅಂತಂದರೆ ಒಂದೊಂದು ವರ್ಷದ ಹಂತ ಹಂತವಾಗಿ ಸುಮಾರು 50% ಭಾಗದಷ್ಟು ಈ ಹುಳುಗಳನ್ನು ಕ್ರಮೇಣವಾಗಿ ನಾಶ ಮಾಡ್ಬೋದು. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ರೈತರು ಏನನ್ನು ಪಾಲಿಸಬೇಕು ಅಂತಂದರೆ ಸತ್ತ ಹುಳುಗಳೇನಿದೆ ಅದನ್ನು ಅಲ್ಲಲ್ಲೇ ಬಿಡಬಾರ್ದು. ಅದನ್ನು ಆರಿಸ್ಕೊಂಡು ಬೆಳಗ್ಗೆ ಆರಿಸ್ಕೊಂಡು ಮರುದಿನ ಒಂದು 2 ಗುಂಡಿಯನ್ನು ತೆಗೆದು ಆ ಗುಂಡಿ ಒಳಗಡೆ ಈ ಸತ್ತಂಥ ಹುಳುಗಳನ್ನು ಹಾಕಿ ಅದನ್ನು ಮುಚ್ಚಬೇಕು. ಇಲ್ಲಾಂತಂದರೆ ಸತ್ತಂಥ ಹುಳುಗಳು ಆ ದೇಹ ಕೊಳೆತರೂ ಕೂಡ ಒಳಗಡೆ ಸಾಕಷ್ಟು ಮೊಟ್ಟೆಗಳು ಹಾಗೆ ಇರ್ತವೆ, ಅದರಿಂದ ಮತ್ತೆ ಬಸವನ ಹುಳುಗಳು ಮೊಟ್ಟೆ ಹೊಡ್ಕೊಂಡು ಹೊರಗೆ ಬಂದು ಹಾನಿಯನ್ನು ಶುರು ಮಾಡ್ತವೆ. ಇದನ್ನು ರೈತರು ಪ್ರತಿಯೊಬ್ಬರು ಕೂಡ ಪಾಲಿಸಬೇಕು. ಮತ್ತು ಎಲ್ಲೆಲ್ಲಿ ಒಂದು ವಿಷ ಆಹಾರ ರೈತರು ಹಾಕಿರ್ತಾರೆ ಮರುದಿನ ಎಲ್ಲೆಲ್ಲಿ ಉಳಿದಿರ್ತದೆ ಅದರ ಮೇಲೆ ಮಣ್ಣನ್ನು ಅಥವಾ ನೀರನ್ನು ಚೆಲ್ಲಿ ಆ ಒಂದು ವಿಷದ ಒಂದು ಪ್ರಮಾಣ ಏನಿದೆ ಅದನ್ನು ನಿಷ್ಕ್ರಿಯಗೊಳಿಸಬೇಕು. ಹೆಚ್ಚಿನ ರೈತರು ಇದರಿಂದ ಇನ್ನೂ ತೊಂದರೆ ಉಂಟಾಗುತ್ತಿದ್ದರೆ ನಮ್ಮನ್ನು ಸಂಪರ್ಕಿಸಬಹುದು. ನಾವು ಅದಕ್ಕೆ ಬೇಕಾದ ನೆಸೆಸರಿ ಕ್ರಮಗಳನ್ನು ಕೈಗೊಂಡು ಮುಂದಿನ ಈ ಹುಳವನ್ನು ನಾಶ ಮಾಡಲು ಯಾವ ರೀತಿ ನಮ್ಮ ಕಡೆಯಿಂದ ಸಹಕಾರ ಮಾಡಬಹುದು ಅಂತ ನಾವು ನಿಮಗೆ ಸಹಾಯ ಮಾಡ್ತೇವೆ. ಚೆಂಡು ಹೂವಿನ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಪ್ರಗತಿಪರ ಕೃಷಿಕರೊಬ್ಬರು ಹಂಚಿಕೊಂಡಿದ್ದಾರೆ. ಬನ್ನಿ, ಚೆಂಡು ಹೂವಿನ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವರ ಮಾತುಗಳಲ್ಲೇ ತಿಳಿಯೋಣ. ಭಾರತೀಯ ಸಂಪ್ರದಾಯದ ಪ್ರಕಾರ ಹಬ್ಬ ಹರಿದಿನಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಹೂಗಳ ಪಾತ್ರ ಅತ್ಯಂತ ಮಹತ್ವವಾದದ್ದು. ಹಬ್ಬಗಳ ಸಮಯದಲ್ಲಂತೂ ಹೂಗಳಿಗೆ ಎಲ್ಲಿಲ್ಲದ ಬೇಡಿಕೆ. ಅದರಲ್ಲೂ ವರ್ಷವಿಡೀ ಬೆಳೆಯಬಹುದಾದ ಚೆಂಡು ಹೂವಿಗೆ ವಿಶಿಷ್ಟ ಸ್ಥಾನವುಂಟು. ರೈತ ಬಾಂಧವರು ಹಬ್ಬದ ಸಮಯಕ್ಕಾಗಿ ಕಟಾವಿಗೆ ಬರುವಂತೆ ಚೆಂಡು ಹೂವನ್ನ ಬೆಳೆಯುತ್ತಿದ್ದಾರೆ. ಇದೇ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಬನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಮಂಜುನಾಥ ಅವರು ತಮ್ಮ 10 ಎಕರೆ ಜಮೀನಿನಲ್ಲಿ ತಮಗೆ ಅನುಕೂಲವಾಗುವ ಕಾಲಕ್ಕೆ ತಕ್ಕಂತೆ ಹಂತ ಹಂತವಾಗಿ ಚೆಂಡು ಹೂವನ್ನು ಬೆಳೆಯುತ್ತಿದ್ದಾರೆ. ಸುಮಾರು ಒಂದು 10 ಎಕರೆ
ಜಮೀನಲ್ಲಿ ಬೆಳಿತೀವಿ. ಅಂದರೆ 10 ಎಕರೆನೂ ಒಂದೇ ಸಾರಿ ಬೆಳೆ ಮಾಡಲ್ಲ, ಹಂತ ಹಂತವಾಗಿ ಬೆಳೆ ಮಾಡ್ತೀವಿ. ಅಂದರೆ ಹಬ್ಬದ ಸೀಸನ್ ನೋಡ್ಕೊಳ್ತೀವಿ. ನಮಗೆ ಚೆಂಡು ಹೂವು ಫಸ್ಟ್ ಬೆಳೆ ಹಾಕಬೇಕಾದ್ರೆ ವರಮಹಾಲಕ್ಷ್ಮಿ ಹಬ್ಬದಿಂದ ಶುರುವಾಗಬೇಕು. ಅಂದರೆ ಹಬ್ಬಕ್ಕೆ ನಮ್ಮದು ಹೂವು ಫುಲ್ ಹೂವು ಬಂದಿರಬೇಕು. ಚೆಂಡು ಹೂವಿನ ಸಸಿಯನ್ನ ನಾಟಿ ಮಾಡುವ ಮೊದಲು ಭೂಮಿ ಸಿದ್ಧತೆ ಮಾಡಿಕೊಂಡು ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರವನ್ನ ಹಾಕಿ 5 ಅಡಿ ಅಂತರದಲ್ಲಿ ಏರುಮಡಿಯನ್ನ ನಿರ್ಮಿಸಿಕೊಂಡು ಸಸಿಯಿಂದ ಸಸಿಗೆ 1.5 ಅಡಿ ಅಂತರ ಕೊಟ್ಟು ನಾಟಿ ಮಾಡಬೇಕು ಎನ್ನುತ್ತಾರೆ ಮಂಜುನಾಥ ಅವರು. ಆ ಚೆಂಡು ನಾರು ಉಣ್ಬೇಕಾದ್ರೆ ಹೂವಿನ ಮೊದಲು ಭೂಮಿ ಎಲ್ಲ ಫಸ್ಟ್ ಉಂಟ್ನೇಗ್ಲಲ್ಲಿ ಉಣಿಸ್ಬಿಡ್ತೀವಿ. ಉಣಿಸ್ಬಿಟ್ಟು ಅದನ್ನೆಲ್ಲ ತಿರುಗಿ ಹಸನ್ ಮಾಡಿ ಎಲ್ಲ ಕ್ಲೀನಾಗಿ ಮಾಡ್ಕೊ, ಗೊಬ್ಬರ ಎಲ್ಲ ಹೊಡೆದು ಕೊಟ್ಟಿಗೆ ಗೊಬ್ಬರಗಳೆಲ್ಲ ಹೊಡೆದು ಆಮೇಲೆ ನಂತರ ಬೆಡ್ ಮಾಡ್ತೀವಿ. ಜಮೀನಿಗೆಲ್ಲ 5 ಅಡಿ ಅಂತರದಲ್ಲಿ ಚೆಂಡುವಿಗೆ ಬೆಡ್ ಮಾಡ್ತೀವಿ. 5 ಅಡಿ ಅಂತರಕ್ಕೆ ಬೆಡ್ ಹೊಡೆದು ಗಿಡದಿಂದ ಗಿಡಕ್ಕೆ 1.5 ಅಡಿ ಡಿಸ್ಟೆನ್ಸ್ ಕೊಡ್ತೀವಿ. ಅಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 1.5 ಅಡಿ. ಚೆಂಡು ಹೂವಿನ ಬೆಳೆಗೆ ಹನಿ ನೀರಾವರಿ ಪದ್ಧತಿಯ ಮೂಲಕ ನೀರನ್ನ ಪೂರೈಸುತ್ತಿರುವ ಮಂಜುನಾಥ ಅವರು ಚೆಂಡು ಹೂವಿನ ಕೃಷಿಯಲ್ಲಿ ಉತ್ತಮ ಲಾಭವನ್ನ ಗಳಿಸುತ್ತಿದ್ದಾರೆ. ಪೂರ್ತಿ ಎಲ್ಲ ನಾವು ಅದಕ್ಕೂ ಮಲ್ಚಿಂಗ್ ಪೇಪರ್ ಹಾಕಿ ಡ್ರಿಪ್ ಇರಿಗೇಷನ್ ಮುಖಾಂತರ ಅದಕ್ಕೂ ನೀರು ಹರಿಸ್ತೀವಿ. 1 ಎಕರೆ ಜಮೀನಲ್ಲಿ ಅಂದ್ರೆ ನಮಗೆ ಮೊದಲೇ ಆವರೇಜ್ ಹಾಕೊಳ್ತೀವಿ. ಚೆನ್ನಾಗಿ ಬೆಳೆ ಮಾಡಿದ್ರೆ ಒಂದು ಗಿಡಕ್ಕೆ 2.5 ಕೆಜಿಯಿಂದ 3 ಕೆಜಿಯಷ್ಟು ಹೂ ಬರುತ್ತೆ. ಅಂದ್ರೆ ನಮಗೆ ಆವರೇಜ್ ರೇಟ್ 15 ರೂಪಾಯಿ ಆವರೇಜ್ ಸಿಕ್ಕಿದ್ರೆ ಒಂದು ಗಿಡಕ್ಕೆ 45 ರೂಪಾಯಿ ಬೆಲೆ, ಅಂದ್ರೆ 45 ರೂಪಾಯಿ ಹೂವಲ್ಲಿ ನಮಗೆ ಬರುತ್ತೆ. ಅದಕ್ಕೆ ವೆಚ್ಚ ಮಾಡೋದು ಒಂದು ಗಿಡ ಹೂ ಬೆಳಿಬೇಕಾದ್ರೆ 15 ರೂಪಾಯಿ ಅಷ್ಟು ವೆಚ್ಚ ಮಾಡಿರ್ತೀವಿ ಮೊದಲೇ. ಅದರಿಂದ 15 ರೂಪಾಯಿ ವೆಚ್ಚ ಮಾಡಿದ್ರೆ ನಮಗೆ ಅದರಿಂದ ಒಂದು ಗಿಡದಿಂದ 3 ಕೆಜಿ ಬಂದಾಗ 15 ರೂಪಾಯಿ ಆವರೇಜ್ ಅಂದ್ರೂ 30 ರೂಪಾಯಿ ಲಾಭ ಬಂದಿರುತ್ತೆ. ಈ ತರ ನಾವು ಚೆಂಡು ಬೆಳೆನ 3 ಹಂತವಾಗಿ ಅಂದ್ರೆ ಒಂದು 3 ಎಕರೆ ಇದರಲ್ಲಿ 3 ಹಂತವಾಗಿ ಬೆಳೆ ಮಾಡ್ತೀವಿ. ಅಂದ್ರೆ ಈ ವರ್ಷ ರೇಟ್ ಕಡಿಮೆ ಇದ್ರು ಹಿಂದಿನ ವರ್ಷ ನಮಗೆ 1 ಕೆಜಿಗೆ 120 ರೂಪಾಯಿ 130 ರೂಪಾಯಿ ಬೆಲೆ ಸಿಕ್ಕಿತ್ತು. ಆಗ ಒಂದೊಂದು ಸಾರಿ ನಾವು ಕಟಾವ್ ಮಾಡಿದ್ರೆ 15-20 ಟನ್ ಅಷ್ಟು ಹೂ ಸಿಗ್ತಾ ಇತ್ತು. ಆಗೆಲ್ಲಾನು ಒಳ್ಳೆ ಬೆಲೆ ಬಂತು, ಒಳ್ಳೆ ರೇಟು ಇತ್ತು, ಒಳ್ಳೆ ದುಡ್ಡು ಆಯ್ತು, ಎಲ್ಲ ಆಯ್ತು. ಈ ವರ್ಷ ಮಳೆ ವಿಪರೀತ ಮಳೆ ಹೊಡೆದಿದ್ದ ಕಾರಣ ಹೂ ಬೆಳೆ ಸುಮಾರು ಎಲ್ಲ ಹಾಳಾಯ್ತು. ಹೂ ಬೆಳೆ ಹಾಳಾಗಿ ಆದ ಕಾರಣ ನಮಗೆ ಹೂ ಫಸಲೂ ಬಂದಿಲ್ಲ, ಬೆಲೆನೂ ಏನು ಅಂತ ಬೆಲೆ ಹೇಳ್ಕೊಳ್ಳೋ ಅಂತ ಬೆಲೆ ಬಂದಿಲ್ಲ. ಒಂದು 15-20-30 ರೂಪಾಯಿ ರೇಟ್ ಬೆಲೆ ಬಂತು. ಆದ್ರೂ ಆ ಬೆಳೆಯಿಂದ ನಾವೇನು ಲಾಸ್ ಆಗಿಲ್ಲ. ಆಮೇಲೆ ನಾವು ಸರ್ಕಾರದಿಂದ ಈ ಎಲ್ಲ ಬೆಳೆಗಳಿಗೂ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡಿದ್ವಿ. ಒಟ್ಟಾರೆಯಾಗಿ ಚೆಂಡು ಹೂವನ್ನ ಬೆಳೆಯಲು ಇಚ್ಛಿಸುವ ರೈತ ಬಾಂಧವರು ತಮ್ಮ ಪ್ರದೇಶಕ್ಕೆ ಸರಿಹೊಂದುವ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಚೆಂಡು ಹೂವಿನ ಕೃಷಿಯಲ್ಲಿ ಸೂಕ್ತ ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸಿಕೊಂಡಿದ್ದೇ ಆದಲ್ಲಿ ಉತ್ತಮ ಆದಾಯವನ್ನು ಪಡೆಯಬಹುದಾಗಿದೆ. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ. ಮತ್ತೆ ಮುಂದಿನ ಕೃಷಿ ದರ್ಶನದಲ್ಲಿ ಭೇಟಿಯಾಗ್ತೀವಿ. ನಮಸ್ಕಾರ. किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी।